ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕರು ಎಸ್ ಬಿ ಸಿದ್ನಾಳ್ ಅಂತ, ನಾಲ್ಕು ಸಾರಿ ಎಂ ಪಿ ಆಗಿದ್ದರು ಬೆಳಗಾಂಗೆ. ಅವರು ನಮ್ಮನ್ನು ಅಗಲಿ ದೂರ ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ಆದರೆ ಇದು ಕರೋನಾ ಇದ್ದಿದ್ದರಿಂದ ನಾವು ಹೋಗೋಕ್ಕಾಗಲಿಲ್ಲ. ಅವ್ರ ಮಗನ ಹತ್ರ ಆಮೇಲೆ ಮಾತಾಡಿದೆ ನಾನು. ಅವ್ರ ಬಗ್ಗೆ ಕೆಲವಾರು ಸಂದರ್ಭಗಳಲ್ಲಿ ಅವ್ರು ನಡ್ಕೊಂಡಂಥ ರೀತಿ, ಅವ್ರ ಲೀಡರ್ಶಿಪ್ ಕ್ವಾಲಿಟಿ, ಆವಾಗ ಹೆಂಗೆ ಪಾಲಿಟಿಕ್ಸ್ ಇತ್ತು ಅದನ್ನು ಹೇಳ್ತಾ ಹೋಗ್ತೀನಿ. ಎಸ್ ಬಿ ಸಿದ್ನಾಳ್ ಅವರು ಲಿಂಗಾಯತರಲ್ಲಿ ಪ್ರಮುಖ ನಾಯಕರು. ಡಿ ಕೆ ನಾಯ್ಕರು, ಎಂ ವಿ ಚಂದ್ರಶೇಖರ್ ಮೂರ್ತಿ, ಆಮೇಲೆ ಸಿದ್ನಾಳ್ ಅವರು, ಇವರೆಲ್ಲ ಸ್ವಲ್ಪ ಫೈಟಿಂಗ್ ನೇಚರ್ ಇದ್ದಂಥ ಲೀಡರ್ಸು. ಯಾರೇ ಚೀಫ್ ಮಿನಿಸ್ಟರ್ ಇದ್ರು ಅವ್ರ ತಪ್ಪನ ಹುಳುಕನ್ನ ಕಂಡುಹಿಡಿಯೋದು, ದಿನ ಡೆಲ್ಲಿನಲ್ಲಿ ಎಲ್ಲಾದರೂ ಒಂದು ಯಾರ್ದಾದ್ರೂ ಮನೇಲಿ ಸೇರೋದು. ಅದರಲ್ಲಿ ನಮ್ಮ ಮಂಡ್ಯ ಎಂ ಪಿ ಇದ್ದರು ಮಾದೇಗೌಡರು, ಇವರೆಲ್ಲ ರೆಗ್ಯುಲರಾಗಿ ಸೇರೋರು. ದೇಶದ ಆಗು ಹೋಗು, ಕರ್ನಾಟಕದ ಆಗು ಹೋಗು, ಕರ್ನಾಟಕದ ಆಗು ಹೋಗು ಅಂದರೆ ಪಕ್ಷದ ಚಿಂತನೆ ಮಾಡೋರು, ಆಮೇಲೆ ಸರಿಯಾದ ಸಜೆಷನ್ನು ಕೊಡೋರು. ಅದ್ರ ಜೊತೆಗೆ ಸ್ವಲ್ಪ ಹೊಸೊಬ್ಬರು ಸೇರ್ಕೊಳ್ತಾಯಿದ್ರು. ಆ ಎಂ ಪಿ ಆಗಿಬಿಟ್ಮೇಲೆ ಒಂದು ಈಕೋ ಸ್ಟೇಟಸ್ ಬಂದುಬಿಡುತ್ತಲ್ಲ, ಹಂಗಾಗಿ ಸೇರ್ತಾಯಿದ್ರು. ಅವರಲ್ಲಿ ಯಾವ್ರಿಗೆ ಯಾವಾಗಲೂ ಎಗನೆಸ್ಟ್ ಚೀಫ್ ಮಿನಿಸ್ಟರ್ ಹೋರಾಟನೇ ಮಾಡಿದ್ದು. ಗುಂಡ್ರಾವ್ ಇದ್ದಾಗ ಗುಂಡ್ರಾವ್ಗೆ, ಅದಾದಮೇಲೆ ಬಂಗಾರಪ್ಪನವ್ರಿಗೆ ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ, ಆಮೇಲೆ ತಿರುಗಿ ಶುರು ಮಾಡ್ತಾರೆ, ಮಾಡ್ತಾಯಿದ್ರು. ಅದಾದಮೇಲೆ ವೀರೇಂದ್ರ ಪಾಟೀಲ್, ಆ ವೀರೇಂದ್ರ ಪಾಟೀಲ್ರಿಗೆ ಮಾಡುವಾಗ ಹೆಸರು ರಾಜೀವ್ ಗಾಂಧಿಯವರು ತಗೊಂಡಿದ್ದು, ಡಿ ಕೆ ನಾಯ್ಕರಿಗೆ ಮಾಡೋಣ ಅಂತ, ಬ್ಯಾಕ್ವರ್ಡ್ ಕ್ಲಾಸ್ವರ್ಗೆ ಮಾಡೋಣ ಅಂತ. ಡಿ ಕೆ ನಾಯ್ಕರು ಎಂಥ ಮಹಾನ್ ವ್ಯಕ್ತಿ ಅಂದರೆ, ಇಂಥ ಸಂದರ್ಭದಲ್ಲಿ ಲಿಂಗಾಯತರಿಗೆ ಮಾಡಿದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂಥೇಳಿ 1989 ವೀರೇಂದ್ರ ಪಾಟೀಲ್ಗೆ ಮಾಡಿದಂಥ ಮಹಾನ್ ವ್ಯಕ್ತಿ. ಈಗ ನನಗೆ ಅದು ಬೇಕು, ಇದು ಬೇಕು, ಚೀಫ್ ಮಿನಿಸ್ಟ್ರು ಬೇಕು, ಪ್ರೆಸಿಡೆಂಟು ಬೇಕು, ಕ್ಯಾಂಪೇನ್ ಕಮಿಟಿನೂ ಬೇಕು ಅಂತ ಹೇಳ್ತಾರಲ್ಲ, ಆ ಥರ ಇರಲಿಲ್ಲ ಅವಾಗ. ಹೊಸಬರು ಗೊತ್ತಿಲ್ಲ ಪಾಪ. ಅವರು ನನಗೆ ಬೇಡ, ನನಗೆ ಬದಲಾಗಿ ವೀರೇಂದ್ರ ಪಾಟೀಲ್ ಮಾಡಿ ಅಂತ ಹೇಳಿದವರು. ವೀರೇಂದ್ರ ಪಾಟೀಲ್ ಆಗೋದಕ್ಕೆ ಎಸ್ ಪಿ ಸಿದ್ನಾಳ್ ಅವರು ಸಪೋರ್ಟ್ ಮಾಡಿದರು. ಅವರು ನಾನು ತುಂಬ ಆತ್ಮೀಯರು, ಯಾವಾಗಲೂ ಬೆಂಗಳೂರಿಗೆ ಬರೋರು. ಬಂದಾಗ ಕುಮಾರ ಕೃಪಾದಲ್ಲಿ ಇಳ್ಕೊಂಡು ನನಗೆ ಕರೆಸ್ಕೊಳ್ಳೋರು. ನಾವೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ವಿ, ಯಾವ ರೀತಿ ಪಕ್ಷ ಹೋಗ್ತಾಯಿದೆ ಇದ್ರ ಬಗ್ಗೆ ಎಲ್ಲ. ಯಾವಾಗಲೂ ಇದೇ ಉದ್ಯೋಗ ನಮಗೆ, ನಮಗೆ ಮನೆ ಮಠ ಏನೋ ಇಲ್ವೇ ಇಲ್ಲ. ಎಲ್ಲ ಯಾವಾಗಲೂ ಕಾಂಗ್ರೆಸ್ ಬಂದ್ವಿ. ಅದಕ್ಕೆ ಕಾಂಗ್ರೆಸ್ಸಲ್ಲಿರೋ ಮಹಾನ್ ನಾಯಕರುಗಳೆಲ್ಲ ಎಲ್ಲೆನ್ ಮೂರ್ತಿ ಏನೂ ಆಗದಂಗೆ ನೋಡ್ಕೋಬೇಕು ಅನ್ನೋಂಥ ಡಿಸಿಷನ್ಗೆ ಬಂದಿದ್ದಾರೆ. ನಾನು ಕುಮಾರ ಕೃಪಾದಲ್ಲಿ ಯಾವಾಗಲೂ ವಾಕಿಂಗ್ ಮಾಡ್ತಾಯಿದ್ದೆ. ಅವಾಗ ಸ್ವಲ್ಪ ದಿವಸ ಒಂದು ಸ್ಮಾಲ್ ಸ್ಪ್ಯಾನ್, ಒಂದು ವರ್ಷನ ಏನೋ ಮಾಡ್ತಾಯಿದ್ದೆ. ಒಂದು ದಿವಸ ಅಮರನಾಥನ್ನವರು ನಮ್ಮ ಕಾಂಗ್ರೆಸ್ ಪಾರ್ಟಿ ವಿ ವಿ ಐ ಪಿ ಬಂದಾಗ ಅವ್ರು ಹೋಗಿ ರಿಸೀವ್ ಮಾಡ್ಕೊಂಬರೋರು. ಆಸ್ಕರ್ ಫರ್ನಾಂಡಿಸ್ ಹತ್ರ ತುಂಬ ಚೆನ್ನಾಗಿದ್ದರು, ಚೆನ್ನಾಗಿದ್ದಾರೆ ಇವಾಗಲೂ. ಹಾರ್ಡ್ ವರ್ಕರ್, ಕಾಂಗ್ರೆಸ್ಗೆ ಕಮಿಟೆಡ್ ಮ್ಯಾನ್. ಅವರು ಫಸ್ಟ್ ಬಂದರು. ಅವರು ಆದಮೇಲೆ ಒಂದು ಹೆಣ್ಣುಮಗು ಬಂತು, ಅಶ್ವಿನಿ ಅಂತ. ಅವರು ಇಬ್ಬರು ಕೂತ್ಕೊಂಡು ಮಾತಾಡ್ತಾಯಿದ್ರು. ನಾನು ಹೇಳಿದೆ ನಾನು ವಾಕಿಂಗ್ ಮುಗಿಯೋ ತನಕ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಬಂದೆ. ಅಮರು ನನಗೆಲ್ಲ ವರದಿ ಒಪ್ಪಿಸ್ತಾಯಿದ್ರು, ಸರ್ ಆಸ್ಕರ್ ಅವ್ರು ಬರ್ತಾಯಿದ್ದಾರೆ, ಇವತ್ತು ಬಂದು ಟ್ರೈನಲ್ಲಿ ಬರ್ತಾಯಿದ್ದಾರೆ, ಇವತ್ತು ರಾತ್ರಿ ಹಾಲ್ಟ್ ಮಾಡ್ತಾರೆ, ತಿರುಗಿ ಇವತ್ತು ರಾತ್ರಿ ಬರ್ತಾರೆ. ಹಾಗೆ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ ಹೋಗ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ಅವರೆಲ್ಲ ಸಿಂಪಲ್ ಅಂತ ತೋರಿಸ್ಕೊಡುವಂಥ ಜನ, ಸಿಂಪಲ್ ಅಂತಲೇ ಕಾಂಗ್ರೆಸ್ಸು ಒಂದು ಸ್ಥಿತಿಗೆ ತಂದಿದ್ದಾರೆ. ಆಗಲಿ, ಆದ್ರೂ ಆಸ್ಕರ್ ಅವ್ರು ಬರ್ತಾರೆ ಅಂದರು. ಆ ಹುಡುಗಿ ಅಶ್ವಿನಿ ಅನ್ನೋಳು, ನಾನು ಆಸ್ಕರ್ನ ಮೀಟ್ ಮಾಡೋಕ್ಕೆ ಹೋಗ್ತೀನಿ ರೈಲ್ವೆ ಸ್ಟೇಷನ್ಗೆ. ಹುಡುಗಿ ಸ್ಕೂಟ್ರ್ ಗಿಟ್ ಇಟ್ಕೊಂಡು ಸ್ಟೈಲಿಶಾಗಿ ಓಡಾಡೋದು, ಹುಡುಗಿ ಅಲ್ಲ ಯಮ್ಮನೇ, ಹೆಂಗಸರಿಗೆ ಯಮ್ಮ ಅಂದ್ಬಿಟ್ರೆ ಅವ್ರಿಗೆ ಬೇಜಾರಾಗ್ತದೆ, ಅದಕ್ಕೆ ಹುಡುಗಿ ಅಂತ ಹೇಳಿದೆ. ಅವರು ಹೋದರು, ಇಲ್ಲ ನಾನು ಹೋಗ್ತೀನಿ ಅಂದರು. ನಾನು ಹೇಳಿದೆ ಅಮರಿಗೆ ಬೈದೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಜನನೇ ಇಲ್ಲ ಅಂತ ನಾವು ಸಾಯ್ತೀವಿ, ಆ್ಯಕ್ಟಿವ್ ಆಗಿ ನಮ್ಮ ಲೀಡರ್ ಬಂದಾಗ ಒಂದು ಹೆಂಗಸು ಹೋಗ್ತದೆ ಅಂದರೆ ಹೋಗಲಿ ಬಿಡ್ರಿ ಅಂತ ಅಮರಿಗೆ ಲೈಟಾಗಿ ಬೈದೆ. ಅದಾದಮೇಲೆ ಸಿದ್ನಾಳ್ ಅವರು ಬಂದರು.
ಸಿದ್ದನಾಳವ್ರು ಬಂದಮೇಲೆ ಅವ್ರ ತಂದೆಯದು 106 ವರ್ಷದ ಹುಟ್ಟಿದ ಹಬ್ಬ, ಅದು ಲ್ಯಾಂಡ್ಮಾರ್ಕ್. ಅದು ಅವರು ಫ್ರೀಡಮ್ ಫೈಟರು. ಅವರು ಊರಿಗೆ ಕರೆದ್ರು, ಬನ್ನಿ ನಮ್ಮ ತಂದೆ ಹುಟ್ಟಿದ ಹಬ್ಬಕ್ಕೆ ಅಂತ ಹೇಳಿದ್ರು. ನಾನು ನಮ್ಮ ಮನೆಯವರು ಎಲ್ಲ ಹೋದ್ವಿ. ಸಿದ್ದನಾಳ ಮನೆಗೆ ಬಂದ್ವಿ, ಅವಾಗ ಅಶ್ವಿನಿ ಅಂತ ಹೇಳಿದ್ನಲ್ಲ ಆ ಹುಡುಗಿನೂ ಬಂದಿತ್ತು. ಅವ್ರ ಮನೇಲಿ ಆ ಹುಡುಗಿನ ಹೋಗಿ ಟೀಗಿ ಎಲ್ಲ ಮಾಡ್ಕೊಂಬಂತು ಅಂದರೆ ಅವರು ಲಿಂಗಾಯಿತರು. ಅಶ್ವಿನಿ ಅನ್ನೋರು ಲಿಂಗಾಯಿತರು. ಕೆ ವಿ ಕೃಷ್ಣಮೂರ್ತಿ ಅಂತ ಒಬ್ಬರು ಎಮ್ ಪಿ ಇದ್ದರು. ಅವ್ರು ಹೇಳ್ತಾರೆ, ನನ್ನ ಗಂಡ ಅವರೇನೆ, ಅವರಿಂದಲೇ ನನಗೆ ಮಗು ಇರೋದು, ನಾನು ನನ್ನ ಹೆಣ್ಮಗಳು ಕೆ ಬಿ ಕೃಷ್ಣಮೂರ್ತಿದು ಅಂತ. ಕೆ ವಿ ಕೃಷ್ಣಮೂರ್ತಿ ಹೇಳ್ತಾರೆ, ಇಲ್ಲ ಇಲ್ಲ ಸರ್, ನನ್ನ ಮನೆ ಡ್ರೈವರ್ ಅಂತ ಏನೋ ಹೇಳ್ತಾರೆ. ಅದೆಲ್ಲ ಅವ್ರದ್ದು ಬಿಡಿ, ಅವ್ರ ಸಂಬಂಧಕ್ಕೆ ನಮ್ಗೆ ಬೇಡ. ಆಮೇಲೆ ನನಗಿನ್ನು ಸ್ವಲ್ಪ ಹತ್ತಿರ ಆದಂಗೆ ಆಯಿತು, ಯಾಕಂದರೆ ಸಿದ್ದನಾಳವರು. ಆಮೇಲೆ ನೆಕ್ಸ್ಟ್ ಸಿದ್ದನಾಳ ಬಂದರು. ಒಂದು ತಿಂಗಳಿಗೆ 2 ಸಾರಿ ಆದರೂ ಬರೋರು, 1 ಸಾರಿ ಅದು ಬಂದರೆ 1 ವಾರ ಇರೋರು. ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಆ ಅಶ್ವಿನಿ ಅನ್ನೋಳು ಕಾಂಗ್ರೆಸ್ ಆಫೀಸ್ಗೆ ಹೋಗಿದ್ರು. ಆವಾಗ ವಾಹಬ್ ಅಂತ ಜನರಲ್ ಸೆಕ್ರೆಟ್ರಿ, ಬಳ್ಳಾರಿಯವರು, ಮೈನ್ ಓನರು, ಪಿ ಎಂ ಅಶೋಕ್ ಅವರು, ಈ ಎಚ್ ಎಮ್ ಎಲ್ ಎ ಪ್ರಕಾಶ್ ರಾಥೋಡು, ಉಗ್ರಪ್ಪನವರು, ಅವ್ರ 4 ಜನಕ್ಕೂ ಈ ಹುಡುಗಿ ಓಡಾಡೋದು ನೋಡಿ 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 ಎಲ್ಲೋದ್ರೂ ಬರೋದು. ರಾಜಭವನಗೆ ಹೋದರೆ ರಾಜಭವನ, ಎಲ್ ಎಚ್ ಅಲ್ಲಿ, ಎಲ್ ಎಚ್ ಅಲ್ಲಿ, ಎಲ್ಲ ಕಡೆಯೂ ಓಡಾಡ್ತಾ ಇರತ್ತಲ್ಲ, ಅವ್ರಿಗೆ ಡೌಟ್ ಬಂದುಬಿಟ್ಟಿತ್ತು. ಆವಾಗ ಇವ್ರಿಗೆ ಇನ್ಫಾರ್ಮೇಷನ್, ನೀನು ಇನ್ಫಾರ್ಮೇಷನ್ ಕೊಡೋಕ್ಕೆ ಬರೋಳು ಜೆ ಡಿ ಎಸ್ ಅವಳು, ಯಾರು ನೀನು, ನೀನು ಯಾವಾಗಿಂದ ಕಾಂಗ್ರೆಸ್ಸು ಅಂತ ಎಲ್ಲ ಕೂತ್ಕೊಂಡು ನಿಲ್ಲಿಸ್ಕೊಂಡು ಎಲ್ಲ ಒಂದು ಕೋರ್ಟ್ ಥರ ಮಾಡಿಕೊಂಡು, ಯಾವಾಗ ಬರ್ತೀಯ, ಯಾರು ಬರ್ತೀಯ, ಯಾರ ಕಡೆಯವ್ರು ನೀನು ಅಂತೆಲ್ಲ ಇದು ಮಾಡಿಬಿಟ್ಟಿದ್ರು. ಆ ಹುಡುಗಿ ಸೀದಾ ಅಲ್ಲಿ ಮುಗಿಸ್ಕೊಂಡಾದ್ಮೇಲೆ ನಾನು ಹಿಂಗೆ ಕೆ ಬಿ ಕೃಷ್ಣಮೂರ್ತಿಯವರು ವೈಫು ಅಂತೆಲ್ಲ ಹೇಳಿ, ಆಮೇಲೆ ಸಿದ್ದನಾಳವರು ಗೊತ್ತು ನನಗೆ, ಎಲ್ ಎನ್ ಮೂರ್ತಿಯವ್ರಿಗೆ ಗೊತ್ತು ಅಂತ ಹೇಳಿದ್ಮೇಲೆ, ಆಮೇಲೆ ಹಿಂಗೆ ಜಾಸ್ತಿ ಇಲ್ಲ, ಹಿಂಗೆಲ್ಲ ಓಡಾಡ್ಬಿಡಮ್ಮ ಅಂತೆಲ್ಲ ಹೇಳಿ ವಾರನ್ ಮಾಡಿ ಕಳಿಸೋದು. ಯಾಕೆಂದರೆ ಡೌಟ್ ಬರೋ ಥರ ವ್ಯಕ್ತಿತ್ವನೇ ಅದು, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲ ಓಡಾಡೋದು. ನಾನು ಸಿದ್ದನಾಳು ಸುಮಾರು ಜನ ಎಲ್ಲ ಕಾಯ್ತಾ ಇದ್ದು ಮಾತಾಡ್ತಾ ಇದ್ವಿ. ಆ ಹುಡುಗಿ ಹತ್ಕೊಂಡು ಬಂತು, ಸರ್ ಹಿಂಗೆ ಉಗ್ರಪ್ಪನವರು, ಅವರು ಕಾಂಗ್ರೆಸ್ ಪಾರ್ಟಿ ಲಾಯಲ್ ಅವರು, ಆಮೇಲೆ ಪಿ ಎಮ್ ಅಶೋಕ ಬಿಡಿ, ಪಿ ಎಮ್ ಅಶೋಕ ನಮ್ಮ ಜೊತೆಯವರು, ಐ ರೆಸ್ಪೆಕ್ಟ್ ಹಿಮ್, ಹೀ ರೆಸ್ಪೆಕ್ಟ್ ಮೀ, ಅವನಿಗೇನಾದರೂ ಕೈ ಇದ್ದಿದ್ದರೆ ನನ್ನ ಜೊತೇಲಿ ಹೋಗಿ ಹೋಗ್ತೀನಿ. ಇನ್ನು ವಾಹಬ್ ಅವರು ಜನರಲ್ ಸೆಕ್ರೆಟ್ರಿ ಅಡ್ಮಿನಿಸ್ಟ್ರೇಷನ್ನು, ಆದ್ದರಿಂದ ಅವರು ಹಿಂಗಂತ ಹೇಳಿದ್ರು ಸರ್ ಅಂತ ಹೇಳ್ಬಿಟ್ಟು ನಾನು ವಾಪಸ್ಸು ನಮ್ಮ ಆಫೀಸ್ ಸೆಕ್ರೆಟ್ರಿಗೆ ಫೋನ್ ಮಾಡಿದೆ, ಅಶೋಕನಿಗೆ ಫೋನ್ ಮಾಡಿದೆ, ಆಮೇಲೆ ವಾಹಬ್ ಅವ್ರಿಗೂ ಫೋನ್ ಮಾಡಿದೆ ಅಂತ ಕಾಣುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಜನ ಓಡಾಡ್ಕೊಂಡಿರಬೇಕು ಯಾವಾಗಲೂ ಆಫೀಸಲ್ಲಿ, ಯಾಕ್ರಿ ನೀವು ಆ ಹುಡುಗಿ ಹಿಂಗೆ ಮಾಡಿದ್ರಂತೆ ಅಂತ. ಇಲ್ಲ, ಆ ಹುಡುಗಿ ಎಲ್ಲೋದ್ರೂ ಬರ್ತಾ ಇತ್ತಲ್ಲ, ಯಾರು ಇದು ಅಂತ ಗೊತ್ತಾಗಿಲ್ಲ, ಅದಕ್ಕೋಸ್ಕರ ಕೇಳಿದ್ವಿ ಅಷ್ಟೇನೆ ಅಂತ ಹೇಳಿದ್ರು. ನಾನು ಈ ಹುಡುಗಿಗೆ ಹೇಳಿದೆ, ಏ ನಾನು ಮಾತಾಡಿದ್ದೀನಿ, ಹೋಗಮ್ಮ ನೀನು ನಿನ್ನ ಮೇಲೆ ಆರಾಮಾಗಿ ಓಡಾಡ್ತಾ ಇರಮ್ಮ ಅಂತ. ಆವಾಗ ಪೂಜಾರಿ ಅವರು ನನಗೆ ಮಾರ್ಕೆಟಿಂಗ್ ಕಮಿಟಿ ಅಂತ ಒಂದು ಮಾಡಿಬಿಟ್ಟಿದ್ರು. ಪೂಜಾರಿ ಅವರು ಹೇಳಿ ಸಂತೋಷ್ ಬಗರೂಡಿಯ ಅನ್ನೋರನ್ನ ಆಲ್ ಇಂಡಿಯಾ ಪ್ರೆಸಿಡೆಂಟು ಅಂತ. ನನಗೆ ಜೊತೇಲಿ ಇಟ್ಕೊಳ್ಳೋಕ್ಕೆ ಜೊತೇಲಿ ಯಾರು ಇಂಪಾರ್ಟೆಂಟ್, ನನಗೆ ನಂಬಿಕೆ ಇರೋರು ಬೇಕು, ನಾನು ಯಾವಾಗಲೂ ಅಷ್ಟೇ ಯಾರನ್ನೂ ಇಟ್ಕೊಳ್ಳಲ್ಲ ಜಾಸ್ತಿ. ಅದಕ್ಕೆ ಈ ಹುಡುಗಿ ಆ್ಯಕ್ಟಿವ್ ಆಗಿದ್ಲಲ್ಲ. ಅವತ್ತು ಸಿದ್ದನಾಳ ಅವ್ರು ಏನು ಹೇಳಿದ್ರು, ಮೂರ್ತಿಯವರೇ ನಿಮ್ಮ ಕೆಲಸಕ್ಕೆ ಬರ್ತಾಳೆ, ಆ ಹುಡುಗಿನ ನಿಮ್ಮ ಜೊತೆ ಇಟ್ಕೊಳ್ಳಿ, ನೀವೇನು ಕೆಲಸ ಹೇಳಿದ್ರು ಹೋಗಿ ಮಾಡ್ಕೊಂಬರ್ತಾಳೆ, ಸ್ಕೂಟ್ರ್ ಇಟ್ಕೊಂಡಿದ್ದಾಳೆ, ಮೊದಲು ಸೀರೆ ವ್ಯಾಪಾರ ಮಾಡ್ತಾಯಿದ್ಲು ಅಂತೆಲ್ಲ ಹೇಳು. ಅವಳನ್ನ ಜೊತೇಲಿ ಇಟ್ಕೊಂಡೆ, ಏನಕ್ಕೆ ಹಾರ ತೊಗೊಂಬರೋದು, ಆಮೇಲೆ ಏರ್ಪೋರ್ಟಿಗೆ ಜೊತೆಗೆ ಬರೋದು, ಇದಕ್ಕೆಲ್ಲ. ಆ ಹುಡುಗಿ ಓಡಾಡಿ 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 ಮೊನ್ನೆ ಕಂಠೀರವ ಸ್ಟೇಡಿಯಮ್ಗೆ ಚೇರ್ಮೆನ್ನೂ ಆಗಿ ಈಗ ರಿಟೈರ್ಡ್ ಆಗಿರೋಂಗೆ ಕಾಣ್ತಿದೆ. ಇವಾಗೇನು ಆಗಿಲ್ಲ, ಇವಾಗಿಲ್ಲ ಅಂತ ಕಾಣ್ತಿದೆ, ಎಲ್ಲೂ ಜಾಸ್ತಿ ಕಾಣಿಸ್ತಾ ಇಲ್ಲ ನನಗೆ. ಹಾಗೆ ನನ್ನ ಜೊತೆ ಬರೋರು ಬೆಳೆಯೋದಕ್ಕೆ ಹೆಂಗೆ ಕಾರಣ ಅಂದರೆ, ಹೆಂಗೆ ಶಿಖರು ಕೊಟ್ಟೋಗ್ತಾರೆ, ಆಮೇಲೆ ನಮ್ಮನ್ನು ಮರೆಯೋಕ್ಕಾಗಲ್ಲ, ಮರೆತರೆ ನಾವು ಬಿಡೋದಲ್ಲ, ನಾವು ಆವಾಗ ಅವಾಗ ಕೆರೆದು ಕೆರೆದು ಹೇಳ್ತೀವಿ, ಏಯ್ ಯಾರಿದ್ದ ಅಂತ. ಹಾಗಾಗಿ ಆ ಹುಡುಗಿ ಚೇರ್ಮೆನ್ನು ಆಗಿ ನನ್ನ ಜೊತೇಲಿ ಬಂದಿದ್ದಕ್ಕೆ ಇವತ್ತು ಫಾರಿನಲ್ಲೆಲ್ಲ ಸೆಟ್ಲಾಗಿರ್ಬೇಕು. ಅವ್ರ ಮಗಳು ತುಂಬ ಇಂಟೆಲಿಜೆಂಟು, ಅವ್ರ ಮಗಳ ಜೊತೆ ಸೆಟ್ಲಾಗಿರಬೇಕು. ಮೊನ್ನೆ ಯಾವಾಗಲೂ ಕೆ ಬಿ ಕೃಷ್ಣಮೂರ್ತಿಯವ್ರು ಸಿಕ್ಕಿದಾಗ
ನಾನು ಸುಮ್ಮನೆ ಹೇಳಿದೆ ಹಿಂಗೆ ಅಂತ, ಏನ್ರಿ ಈ ಥರ ಆಗಿದೆ ಅಂತೆ ಅಂತ. ಇಲ್ಲ ಸರ್, ಅದು ನಮ್ಮ ನನ್ನ ಹೆಂಡತಿ ಅಲ್ಲ, ನಮ್ಮ ಡ್ರೈವರ್ ಹೆಂಡತಿ ಅಂತಲೋ ಏನೋ ಹೇಳ್ದಂಗಿತ್ತು. ಅದನ್ನು ಬಿಟ್ಬಿಡಿ. ಸಿದ್ನಾಳ್ ಅವ್ರ ಮೇಲೆ, ಅವ್ರ ಫ್ಯಾಮಿಲಿ ಮೇಲೆ ಒಂದು ಕೇಸ್ ಹಾಕ್ಸಿದ್ರು. ಯಾರು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆಜಿಯವರು. ಅವ್ರ ಮಗ ಮೊನ್ನೆ ನನಗೆ ಹೇಳ್ದ, ನಮಗೆ ತುಂಬ ತೊಂದರೆ ಕೊಟ್ಬಿಟ್ರು ಸರ್, ಒಂದು ಸಾರಿ ಹೋಗಿ ಧರ್ಮ್ ಸಿಂಗ್ ಅವ್ರಿಗೂ ಹೇಳಿದ್ವಿ. ಧರ್ಮ್ ಸಿಂಗ್ ಅವ್ರು ಫೋನ್ ಮಾಡಿ, ಕ್ಯಾಜಿ ಸಿದ್ನಾಳ್ ಹಮಾರ ದೋಸ್ತೆ, ಓ ಕುಚ್ ಕರೋ ಅಂತೇಳಿದ್ರು. ಏನೂ ಮಾಡಿಲ್ಲ ಸರ್, ಈಗ ಕೇಸ್ ಹೋಯಿತು ಸರ್ ಅಂತೇಳಿದ್ರು. ಅಷ್ಟು ಆತ್ಮೀಯತೆ ನಾವು ನನಗೂ ಸಿದ್ನಾಳವ್ರಿಗೂ ಇತ್ತು. 1999 ಶ್ರೀಮಾನ್ ಎಸ್ ಎಂ ಕೃಷ್ಣಾಜಿಯವರು PCC ಪ್ರೆಸಿಡೆಂಟ್ ಆದಾಗ ಅವರು ಗವರ್ನರಾಗಿ ಇದರಲ್ಲಿದ್ದರು ಮಹಾರಾಷ್ಟ್ರದಲ್ಲಿ. ನಾನು ಎಂ ರಘುಪತಿಯವರು ಸುಮಾರು ಸಾರಿ ಅಲ್ಲಿಗೋಗಿ, ಆವಾಗ ಖರ್ಗೆಜಿಯವರು ಇಲ್ಲಿ ಪ್ರೆಸಿಡೆಂಟ್, ಖರ್ಗೆಜಿಯವರು ನಮ್ಮನ್ನೆಲ್ಲ ಮಾತಾಡ್ತಾರೆ, ಯಾಕಂದರೆ ಅವ್ರದ್ದು ತುಂಬ ದೊಡ್ಡ ಇವರು, ಹೈಟ್ ಜಾಸ್ತಿ ಇದ್ದಾರೆ. ಅವರೇನಿದ್ರು ಅವರ ಡಿಫ್ಯಾಕ್ಟೋಸ್ ಇರ್ತಾರಲ್ಲ, ಕಾಗೋಡ್ ತಿಮ್ಮಪ್ಪನ ಹತ್ರ ಮಾತಾಡಿ, ಕೆ ಸಿ ಕೊಂಡೈನೂರ ಹತ್ರ ಮಾತಾಡಿ ಅಂತ ಹೇಳೋರು. ಆದರೆ ನಮಗೇನು ಅದನ್ನು ಬೇಕಾಗೂ ಇರಲಿಲ್ಲ. ನಮ್ಮ ಲಾಯಲ್ಟಿನಾಗಲಿ ನಮ್ಮ ಕಮಿಟ್ಮೆಂಟ್ ಆಗಲಿ ಅದನ್ನು ಯಾರಿಗೂ ಚೇಂಜ್ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಗೊತ್ತಿರೋದೇನೆ. ಅದರಿಂದ ಆಯಿತು, ಅಧ್ಯಕ್ಷರು ಕರೆದು ಮಾತಾಡಿದ್ರೆ ಮಾತಾಡ್ಬೋದು, ಈಗಿನ ಅಧ್ಯಕ್ಷರು ಅಷ್ಟೇನೆ. ಅವ್ರು ನಮಗೆ ನಾವೇನು ಮಾತಾಡೋಂತಾನೆ ಸಿಟಿಲಿ, ಅವ್ರಿಗೆಲ್ಲ ಗೊತ್ತಿದೆ, ಅವ್ರು ಸರ್ವಜ್ಞರಾಗಿರೋದ್ರಿಂದ ಅವರೆಲ್ಲ ಮಾಡ್ಕೋತಾರೆ. ಇವರು ಹಂಗೇನೆ ಕರೆಗೆ ಅವರು, ನಾವು ಅಲ್ಲಿಂದ ನಾನು ರಘುಪತಿಯವರು ಸುಮಾರು ಟ್ರಿಪ್ ಮಾಡಿ ಕೃಷ್ಣ ಅವ್ರನ್ನ ಒಲಿಸ್ಕೊಂಡು, ನೋಡಿ ಸರ್, ಶೆಡ್ಯೂಲ್ ಕ್ಯಾಸ್ಟ್ ಅವರು ಅಂದರೆ ದಲಿತರು, ದಲಿತರು ಒಂದಾಗಿದ್ದಾರೆ, ಮೈನಾರಿಟೀಸ್ಗೆ ನಾವು ಟ್ರೈ ಮಾಡ್ಬೋದು, ನೀವು ಬಂದರೆ ಒಕ್ಕಲಿಗರನ್ನು ಟ್ರೈ ಮಾಡಿ ನಾವು ಸರ್ಕಾರ ಮಾಡ್ಬೋದು ಅಂತ ರಿಕ್ವೆಸ್ಟ್ ಮಾಡಿಕೊಂಡು 2006 ಅಂತ ಕಾಣ್ತದೆ, 2008 ಇಲ್ಲಿಗೆ ಕರ್ಕೊಂಬಂದ್ವಿ. ಇದು ಸಿದ್ನಾಳವ್ರದ್ದು ಮಾತ್ರ, ಸಿದ್ನಾಳವ್ರದ್ದು ಏನು ಕತೆ ಬೇಕೋ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಕರ್ಕೊಂಡು ಬಂದ್ವಿ, ಏರ್ಪೋರ್ಟ್ಗೆ ಹೋದ್ವಿ, ರಿಸೀವ್ ಮಾಡಿದ್ವಿ. ಆಮೇಲೆ ತಿರುಗಿ ಕೃಷ್ಣ ಅವರು ಮಹಾರಾಷ್ಟ್ರದಿಂದಲೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾನು ಬೆಳಗಾವಿಗೆ ಬರ್ತೀನಿ, ಬೆಳಗಾವಿಯಿಂದ ಬೈ ರೋಡು ಬೆಂಗಳೂರಿಗೆ ಬರ್ತೀನಿ. ಹಂಗಂದರೆ ಅಲ್ಲಿರೋ ಜನ ಎಲ್ಲ ನಾನು ಒಗ್ಗಟ್ಟಾಗಲಿ, ಅಲ್ಲಿರೋ ಜನಗಳೆಲ್ಲನೂ ಕಾಂಗ್ರೆಸ್ ಬಗ್ಗೆ ಒಂದು ವಿಶ್ವಾಸ ಪ್ರೀತಿ ಬರಲಿ ಅಂತ, ಬೇರೆ ಏನೂ ವೆಸ್ಟೆಡ್ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ನಮ್ಮ ಖರ್ಗೆ ಸಾಹೇಬ್ರಿಗೆ, ಓ ಬೇಜಾರ್ ಕಮ್ಯುನಿಟಿಯವ್ರು ಬಂದರೆ ನಮ್ದು ಕಿತ್ಕೊಂಡ್ಬಿಡ್ತಾರೆ ಅಂತಾನು. ಇಲ್ಲ, ಖರ್ಗೆವ್ರಿಗೂ ಕೃಷ್ಣ ಅವ್ರಿಗೂ ಅಷ್ಟಕ್ಕಷ್ಟೇ, ಖರ್ಗೆಯವ್ರು ಎಲ್ಲರ ಹತ್ರನೂ ಅಷ್ಟಕ್ಕಷ್ಟೇ, ಅವ್ರು ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಪಿಕ್ ಮಾಡ್ತಾರೆ. ಆಮೇಲೆ ಲಾಯಲ್ಟಿ ಗಿಯಲ್ಟಿ ಅಲ್ಲೆಲ್ಲ ಏನಿಲ್ಲ, ಅಲ್ಲಿ ಏನಿದ್ರು ಅವ್ರಿಗೆ ಬೇಕು ಅಷ್ಟೇ, ಅವ್ರಿಗೆ ಬೇಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಲೀಡರ್ ಆಗಿಬಿಡ್ತಾರೆ. ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ಕೃಷ್ಣ ಅವರು ಬೆಳಗಾವಿಯಿಂದ ಬರೋದು ಬೇಡ, ಆವಾಗ ಒಬ್ಬರು ಚವಾಣ್ ಅಂತ ನಮ್ಮ ಮಹಾರಾಷ್ಟ್ರದು ಎಕ್ಸ್ ಮಿನಿಸ್ಟ್ರು, ನಮಗೆ ಇನ್ಚಾರ್ಜು ನಮ್ಮ ಸ್ಟೇಟ್ಗೆ, ಅವರು ಇವರು ಎಲ್ಲ ಚೆನ್ನಾಗಿದ್ದರು. ಹೆಂಗೆ ಅಂದರೆ ಪಾಟೀಲ್ ಅಂತ ಹೋಮ್ ಮಿನಿಸ್ಟ್ರ್ ಒಬ್ಬರು ಇದ್ದರು, ಶಿವರಾಜ್ ಪಾಟೀಲ್ ಅಂತ, ಅವರು ಎಲ್ಲ ಬೀದರಿಂದ ಪಕ್ಕದಲ್ಲಿ, ಬೀದರಿಂದ ಎಡುವುದ್ರೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಸಿಗೋದು. ಹೀಗಾಗಿ ಅವರು ಆವಾಗ ಬಾಯಿ ಪವರ್ಫುಲ್ ಇದ್ದರು. ಆಮೇಲೆ ಇವಾಗ ಎಲ್ಲಿದಾರೋ ಗೊತ್ತಿಲ್ಲ, ಇದಾರೋ ಇಲ್ವೋ ಗೊತ್ತಿಲ್ಲ. ಆ ಥರ ಪರಿಸ್ಥಿತಿ ಮಾಡ್ಬಿಡ್ತೀವಿ. ನಮ್ಮಲ್ಲಿ ಹೆಂಗೆಲ್ಲ ಅಂದರೆ ನಮಗೆ ಬೇಕು ಬೇಕು, ನಮಗೆ ಬೇಡ ಅಂದರೆ ಇಲ್ವೇ ಇಲ್ಲ, ವಾಗ್ ಅಂತ ಹಾಗೆ ಬೇಕಾದಷ್ಟನಿಗೆ ಮಾಡಿದ್ದೀವಿ. ಅವ್ರನ್ನ ಹತ್ರ ಮಾತಾಡಿದ್ರು, ಹೀಸ್ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ಅವ್ರನ್ನ ಕರ್ಕೊಂಬಂದು ಇಲ್ಲಿ ಹಾಕಿದ್ ಮಾಡಬೇಕು, ಬೆಳಗಾವಿಯಿಂದ ಬೈ ರೋಡ್ ಬಂದ ಅಂದರೆ ನನ್ನ ಇಮೇಜಿಗೆ ಧಕ್ಕೆ ಆಗ್ತದೆ, ಅದರಿಂದ ಅಲ್ಲಿಂದ ಬರೋದು ಬೇಡ ಅಂತ. ಆಗ ನಾನು ಕೃಷ್ಣ ಅವರು SM ಕೃಷ್ಣ ಅವ್ರ ಹತ್ರ ಹೋಗಿ, ನಾನು ಅವ್ರ ಹತ್ರ ಭಾರಿ ಕ್ಲೋಸ್ ಆಗಿದ್ದೀನಿ, ಈಗಲೂ ಇರ್ತೀನಿ, ಮುಂದೇನೂ ಇರ್ತೀನಿ, ನಾನು ಯಾರನ್ನಾದ್ರೂ ಒಬ್ರು ಲೀಡರ್ ಅಂತೂ ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ನಾನು ಯಾವತ್ತೂ ಸೆಕೆಂಡ್ ಥಾಟೇ ಮಾಡೋದಿಲ್ಲ, ನಮಗೇನಾದರೂ ಆಗಿಲ್ವಾ, ಆದರೂ ಬೈದಿಲ್ಲ ನಾನು. ಅವ್ರ ಹತ್ರ ಹೋಗಿ ಹೇಳಿದೆ, ಸರ್ ಇವಾಗ ನೀವು ಬೆಳಗಾವಿಗೆ ಬಂದು ಬರೋದು ಅಂತ ಪ್ರೋಗ್ರಾಮ್ ಮಾಡಿದ್ದೀರಾ, ನೀವು ಬಂದಾಗ ಅಲ್ಲಿ SB ಸಿದ್ನಾಳ್ ಅವರು ಕನ್ನಡ ಪಕ್ಷಕ್ಕೆ ಹೋಗ್ಬಿಟ್ಟಿದ್ರು, ಅವರು ಬೀಗರು ವಿಜಯ್ ಸಂಕೇಶ್ವರ್ ಅವರು, ಅವರು ಪಕ್ಷಾಗ ಸರ್ಕಾರನೇ ಬರುತ್ತೆ ಅಂತ ಆವಾಗ ಒಂದು ಸುದ್ದಿ ಹಬ್ಬಿಸ್ಬಿಟ್ಟಿದ್ರು. ಓ ಎಲ್ಲ ಜನ ಎಲ್ಲ ಕಡೆಯಿಂದನೂ ಓಟ್ ಹಾಕಿ ವಿಜಯ್ ಸಂಕೇಶ್ವರ್ ಚೀಫ್ ಮಿನಿಸ್ಟರ್ ಆಗ್ಬಿಡ್ತಾರೆ ಅಂತ ಕನ್ನಡ ಪಕ್ಷಕ್ಕೆ ಹೋಗ್ಬಿಟ್ಟಿದ್ರು. SM ಕೃಷ್ಣ ಅವ್ರಿಗೆ ಹೇಳಿದೆ, ಸರ್ ನೀವು ಬಂದಾಗ ಒಬ್ಬರು ಲಿಂಗಾಯತ ಲೀಡ್ರು ನಮ್ಮ ಪಾರ್ಟಿಗೆ ಬಂದರು ಅಂದರೆ ಇಟ್ ವಿಲ್ ಬಿ ವೆರಿ ಗುಡ್ ನ್ಯೂಸ್ ಸರ್, ವೆರಿ ಗುಡ್ ಡೆವಲಪ್ಮೆಂಟ್ ಸರ್ ಅಂತ.
ಅದಕ್ಕೆ ಅದನ್ನು ನಾನೇನು ಮಾಡೋಕ್ಕಾಗೋದಿಲ್ಲ, ಡೆಲ್ಲಿಯಲ್ಲಿ ಮಾಡಬೇಕು ACCನಲ್ಲಿ, ಇಲ್ಲ ಅಂದರೆ ಪಾರ್ಟಿ ಅಧ್ಯಕ್ಷ. ಹಂಗೆ ಸಿಸ್ಟಮ್ಯಾಟಿಕ್ಕಾಗಿ ನಡೀತಾ ಇತ್ತು ಅಂತ ಹೇಳೋದಕ್ಕೆ, SM ಕೃಷ್ಣ ಅಂತ ಮಹಾನ್ ನಾಯಕನೇ ಆ ರೀತಿ ಹೇಳೋರು. ಅದು ನಾನೇನು ಮಾಡೋಕ್ಕಾಗಲ್ಲ, ACCಯಿಂದ ಅನೌನ್ಸ್ ಮಾಡಿಸ್ಬೇಕು, ಇಲ್ಲ PCC ಪ್ರೆಸಿಡೆಂಟ್ ಅಂತ ಕರೆಗೆ ಅವರು ಅನೌನ್ಸ್ ಮಾಡಬೇಕು ಅಂತ. ನಾನು ಒಂದು ಏನಾದರೂ ಹಿಡಿದೆ ಅಂದರೆ ಜಿಗಣೆ ಇದ್ದಂಗೆ, ನಾನು ಬಿಡೋದೇ ಇಲ್ಲ. ನಾನು ಷಣ್ಮುಗ ಅಂತ ದಾವಣಗೆರೆಯವರೊಬ್ಬರಿದ್ರು, ಅವ್ರ ಅಣ್ಣ MP ಆಗಿದ್ದರು, ಈಗೆಲ್ಲ ಹೀ ಇಸ್ ನೋ ಮೋರ್ ವಿತ್ ಅಸ್. ಅವ್ರನ್ನ ಹಿಡಿದು, ಇನ್ನೊಬ್ಬರು ಮರಾಠಿಯವ್ರಿಗೆ ಹಿಡಿದು, ಚವಾನ್ ಅವ್ರ ಹತ್ರ ಮಾತಾಡಿ, ಈ ಥರ ಒಂದು ಮೆಸೇಜ್ ಹೋಗುತ್ತೆ ಸರ್, ಮೆಸೇಜ್ ಹೋಗುತ್ತೆ, ಮೆಸೇಜ್ ಹೋದರೆ ಲಿಂಗಾಯತರದು ನಮ್ಮ ಕಡೆ ಬಂದಂಗೆ ಆಗುತ್ತೆ, ಅದರಿಂದ ತಾವು ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಒಂದು ಫೋನ್ ಮಾಡಿ ಹೇಳಿಬಿಟ್ರೆ ಸಾಕು, ನಾನು ಅವ್ರ ಹತ್ರ ಮಾತಾಡಿದ್ದೀನಿ ಅಂಥೇಳಿ. ಚವಾಣ್ ಕೈಯಲ್ಲಿ ಸಿದ್ನಾಳ್ ಹತ್ರ ಮಾತಾಡಿಸ್ತೀವಿ, ಅಲ್ಲಿ ಅವರೆಲ್ಲ ಮರಾಠಿಯಲ್ಲಿ ಮಾತಾಡ್ಬಿಟ್ರೆ ಒಂದಾಗ್ಬಿಡ್ತಾರೆ. ಆಯಿತು, ಅನೌನ್ಸ್ ಮಾಡಿದ್ರು, SB ಸಿದ್ನಾಳ್ ಫಾರ್ಮರ್ MP, ಹೀ ಈಸ್ ಜಾಯ್ನಿಂಗ್ ಕಾಂಗ್ರೆಸ್ ಪಾರ್ಟಿ ಅಂತ. ಅದೊಂದು ನ್ಯೂಸ್ ಆಯಿತು. ಅದಾದಮೇಲೆ ಎಲೆಕ್ಷನ್ಗೆ ಹೋದ್ವಿ, ಸಿದ್ನಾಳ್ ಅವ್ರ ಮೇಲೆ ಏನೋ ಕೇಸ್ ಹಾಕಿದ್ದಿದ್ದು ಅವ್ರಿಗೆ ಮನಸ್ತಾಪ ಕಡೆಯವರೆಗೂ ಇತ್ತು ಅಂತ ಕಾಣುತ್ತೆ, ಅದನ್ನು ಅವ್ರ ತಮ್ಮ ಅವ್ರ ಮಗ ಹೇಳಿದ ಪ್ರಕಾರ. ಖರ್ಗೆಯವರು ಯಾರಿಗಾದ್ರು ಏನಾದರೂ ಒಂದು ಮಾಡಬೇಕು ಅಂದರೆ ಮಾಡ್ತಾರೆ, ಯಾರಿಗಾದ್ರು ಒಂದು ಮಾಡಬಾರ್ದು ಅಂದರೆ ಅವನಿಗೆ ಮಣ್ಣಲ್ಲಿ ಮಣ್ಣಾದರೂ ಬಿಡೋಲ್ಲ. ಯಾಕೆಂದರೆ ಅವ್ರ ಬ್ಯಾಕ್ಗ್ರೌಂಡೇ ಹಂಗಿದೆ, ಅವ್ರಿಗೆ ಅವ್ರ ಮುಂದೆ ಅವ್ರ ಮನೆಗೆ ಬೆಂಕಿ ಇಟ್ಟು ಅವರ ತಂದೆ ತಾಯಿ ಎಲ್ಲ ಸುಟ್ಟೋಗಿರೋದನ್ನು ನೋಡಿರೋರು. ಅಂದರೆ ಕ್ರೂಯಲ್ ಮೆಂಟಾಲಿಟಿ ಬೈ ಬ್ಲಡ್ ಬಂದಿರುತ್ತೆ. ಅಂದರೆ ಬೇಕು ಅಂದರೆ ಬೇಕು, ಬೇಡ ಅಂದರೆ ಅವನು ಎಲ್ಲೂ ಇರಲೇಬಾರ್ದು ಅಂತ. ಹಂಗೆ ಮಾಡಿಕೊಂಡೆ 2008 ಅವರು ಎಲೆಕ್ಷನ್ಗೆ ಹೋದಾಗ ಅವ್ರ ಲೀಡರ್ಶಿಪ್ಪಲ್ಲಿ PCC ಅಧ್ಯಕ್ಷರು, PCC ಅಧ್ಯಕ್ಷರೇ ಮುಂದಿನ ಮುಖ್ಯಮಂತ್ರಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಆದರೆ ನಮಗೆ ಎಷ್ಟು ಸೀಟ್ ಬಂತು ಅಂದರೆ 80 ಚಿಲ್ಲರೆ ಬಂತು. JDS ಒಂದು 25-30 ಬಂದಿತ್ತು. ಯಾಕೆಂದರೆ ಅವರು 2006 ಯಡಿಯೂರಪ್ಪನವ್ರಿಗೆ ನಂಬಿಸಿ ಸರ್ಕಾರ ಕೊಡದೆ ಬಿಟ್ಟರು ಅಂಥೇಳಿ ಅವರು ನಂಬಿಕೆ ಇದ್ದರು ಹೀ ಅಂಥೇಳಿ ಅವ್ರನ್ನ ಇಗ್ನೋರ್ ಮಾಡಿ ಅವ್ರಿಗೊಂದು 26 ಬಂದಿತ್ತು. ಒಂದು 5 ಇಂಡಿಪೆಂಡೆಂಟ್ ಆಗಿತ್ತಿದ್ರು. ಅಷ್ಟು ಜನನ ತಗೊಂಡು ನಾವು ಮಂತ್ರಿಮಂಡಲ ಮಾಡಬೇಕು ಅಂತೇಳಿದರೆ ಮಾಡ್ಬೋದಾಗಿತ್ತು 2008. ಆವಾಗ ದಲಿತರು ಆಗೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲವೋ ಗೊತ್ತಿಲ್ಲ. 75 ನಾವು ಹೇಳ್ತಲೇ ಇದ್ದೀವಿ ದಲಿತರಿಗೆ ಮಾಡಿ ದಲಿತರಿಗೆ ಮಾಡಿ ಅಂತ, ಇಲ್ಲೇ ಎಲ್ಲ ಸೆಂಟ್ರಲಲ್ಲೂ ಹೇಳ್ತೀವಿ, ನಮಗೆ ಬಿಟ್ಟು ಎಲ್ಲರಿಗೂ ಮಾಡ್ತಾರೆ. ಹಂಗಾಗಿ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ರು, ಅವರು ದಲಿತರ ನಾಯಕರಾಗಿದ್ರು, ಆಧುನಿಕ ಅಂಬೇಡ್ಕರ್ ಅಂತ ಎಲ್ಲರೂ ಹೇಳಿದ್ರು, ಆವಾಗ ದಲಿತರು ಗೆದ್ದಿದ್ದು ಬರೀ 6 ಸೀಟ್. ಆವಾಗೇನಾಗೋಯ್ತು, ಅವ್ರ ಕ್ಲೈಮ್ ಕಡಿಮೆ ಆಯಿತು, ಅದಕ್ಕೆ ತಕ್ಕಂತೆ ಸಿದ್ದರಾಮಯ್ಯನವರು ಅವ್ರಿಗೆ ಕೊಡೋದು, ಅವ್ರಿಗೆ ಇವರು JDS ಸಪೋರ್ಟ್ ತೊಗೊಳ್ಳೋದು ಬೇಡ, ನಾನು ಬಿಟ್ಟು ಬಂದ ಪಕ್ಷದಿಂದ ಅವ್ರ ಸಪೋರ್ಟ್ ತೊಗೊಂಡೆ, ಸರ್ಕಾರ ಮಾಡಿದ್ರೆ ನನ್ನ ಇಮೇಜ್ಗೆ ಧಕ್ಕೆ ಆಗುತ್ತೆ ಅಂತ ಅಲ್ಲಿಗೆ ಮುಗಿಸ್ಬಿಟ್ರು. ಸಿದ್ದನಾಳವರು ಅಷ್ಟೇ, ಆವಾಗಲಿಂದ ನಾನು ಕಾಂಗ್ರೆಸ್ಸು ಕಾಂಗ್ರೆಸ್ಸು ಅಂತ. ಈಗ ಸಾಯಕ್ಕೆ ಮೊದಲು ನನಗೆ ಹೇಳೋರು, ನಾವು ಬಂದರೆ ಯಾರನ್ನು ಮೀಟ್ ಮಾಡಬೇಕು ಮೂರ್ತಿ, ಎಲ್ಲ ಯಾರು ಗುರುತಿರೋರೇ ಇಲ್ಲ ಇವಾಗ ನಮಗೆ, ಕಾಂಗ್ರೆಸ್ಸೇ ಹೊಸದಾಗ್ಬಿಟ್ಟಿದೆ ಅಂತೇಳೋರು ಕಡೆಗೆ ನಮ್ಮನ್ನು ಆಗಲಿ ಹೋಗಿದ್ದಾರೆ. ಅವ್ರನ್ನ ಸ್ಮರಣೆ ಮಾಡಿಕೊಳ್ತಾ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತಾ ಅವರ ಮನೆಗೆ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆ ಪ್ರಗತಿ ಬರಲಿ ಅಂತ ಕೇಳ್ಕೊಳ್ತಾ ಇದನ್ನು ಸಿದ್ದನಾಳ್ ಅವ್ರಿಗೆ ಸಮರ್ಪಣೆ ಮಾಡಿದ್ದೀನಿ.